ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ನಾರಾಯಣರಾವ್, ಕನ್ನಡದ ಸಾಹಿತಿ. ನಮ್ಮ ಮೂರು ಪುಸ್ತಕ, ನಾಲ್ಕು ಪುಸ್ತಕ ಕನ್ನಡದಲ್ಲಿ, ಒಂದು ಪುಸ್ತಕ ಹಿಂದಿಯಲ್ಲಿ ಪ್ರಕಟ ಆಗಿದೆ, ಒಂದು ಪುಸ್ತಕ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಸೊ ನಾನೊಬ್ಬ ರಾಷ್ಟ್ರಮಟ್ಟದ ಸಾಹಿತಿ. ಚಿಕಿತ್ಸೆ ಕುರಿತಾಗಿ ಹೇಳೋದಾದರೆ, ನಾನು ಒಬ್ಬ ವಿಶ್ವಮಟ್ಟದ ವೈದ್ಯ. ಐ ಆಮ್ ಎ ವರ್ಲ್ಡ್ ಕ್ಲಾಸ್ ಡಾಕ್ಟರ್. ನನ್ನ ಟ್ರೀಟ್ಮೆಂಟ್ ಅಮೆರಿಕಕ್ಕೆ ಕೂಡ ಹೋಗಿದೆ, ಕನ್ಸಲ್ಟೇಷನ್ ಬೇರೆ ಬೇರೆ ದೇಶದಿಂದ 1,000 ರೂಪಾಯಿ ಕೊಟ್ಟು, 500 ರೂಪಾಯಿ ಕೊಟ್ಟು ಕನ್ಸಲ್ಟೇಷನ್ ಪಡ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಅದರಿಂದ ನಾನೊಬ್ಬ ವಿಶ್ವಮಟ್ಟದ ಸಾಹಿತಿ ಅಂತ, ವಿಶ್ವಮಟ್ಟದ ವೈದ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮೆಲ್ಲರ ಭಾಷೆ, ಕನ್ನಡ ಭಾಷೆ, ಸುಂದರ ಭಾಷೆ, ಸುಮಧುರ ಭಾಷೆ. ಅದರಿಂದ ನನಗೆ ಇದನ್ನು ಕನ್ನಡದಲ್ಲಿ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಎಷ್ಟೋ ವಿಡಿಯೋಗಳು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿವೆ, ಆದರೂ ಕನ್ನಡದಲ್ಲಿ ನಾನು ಮಾತಾಡುವಷ್ಟು ಪರಿಶುದ್ಧವಾಗಿ ಬೇರೆ ಭಾಷೆಯಲ್ಲಿ ಮಾತಾಡಲಿಕ್ಕೆ ನನಗೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಕನ್ನಡ ನನ್ನ ಮದರ್ ಟಂಗ್, ಮಾತೃಭಾಷೆ. ಈಗ ನಾವು ನೋಡೋಣ, ಹಿಸ್ಟೀರಿಯಾ, ಒಂದು ಹಿಸ್ಟೀರಿಯಾ ಕಾಯಿಲೆ ಬಗ್ಗೆ ಹೇಳ್ತೇನೆ. ಅದು ಬಾಣಂತಿ ಸನ್ನಿ ಅಂತ, ಅದಕ್ಕೆ ಮಗುವನ್ನು ಹೆತ್ತಾಗ ಬಂದಂತ ಒಂದು ಕಾಯಿಲೆ. ಅದೇನಂದ್ರೆ ಇಡೀ ಮೈ ಎಲ್ಲ ಸೇದೋದು, ಎಲ್ಲಾ ಕಡೆಯಿಂದ ಮೈ ಸೇದೋದು, ರಾತ್ರಿ ನಿದ್ದೆ ಬರಲ್ಲ. ಅವಳ ಗಂಡ ಒಬ್ಬ ಅಡ್ವೊಕೇಟ್ ಆಗಿದ್ದ, ಅವನೇನ್ ಮಾಡಿದ, ಅವಳನ್ನ ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಅವಳಿಗೆ ಅಲ್ಪ್ರಾಜೋಲ್ಯಾಮ್ ಅಥವಾ ಅಲ್ದೋಲ್ಯಾಮ್ ಅನ್ನುವ ಒಂದು ಮಾತ್ರೆಯನ್ನು 1 mg ಮಾತ್ರೆ ಡೈಲಿ ತಗೋತಾ ಇದ್ಲು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು. ಅವಳ ಗಂಡ ಎಜುಕೇಟೆಡ್ ಆಗಿದ್ರಿಂದ ಇದು ಸಾಧ್ಯ ಆಯಿತು, ಇಲ್ಲಾಂದ್ರೆ ಅವಳು ಹುಚ್ಚು ಹಿಡಿತಿತ್ತು, ರಾತ್ರಿ ನಿದ್ದೆ ಬರದೆ ಹುಚ್ಚು ಹಿಡಿತಿತ್ತು. ಹುಚ್ಚು ಹಿಡಿಲಿಕ್ಕೆ ಏನ್ ಕಾರಣ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ 3 ರಾತ್ರಿ ಮತ್ತು 3 ಹಗಲು 72 hours ಕಂಟಿನ್ಯೂ ಅಂದ್ರೆ ಸತತವಾಗಿ 72 ಗಂಟೆಗಳ ಕಾಲ ನಿದ್ದೆಗೆಟ್ಟರೆ ಅವನು ಹುಚ್ಚ ಆಗ್ತಾನೆ ಅಥವಾ ಹಿಸ್ಟೀರಿಕ್ ಆಗ್ತಾನೆ ಅಥವಾ ಆಗ್ತಾಳೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಹೇಳ್ತಾ ಇರೋದು, ಒಂದು ಹಿಸ್ಟಿ ಬಾಣಂತಿ ಸನ್ನಿ, ಮಗುವನ್ನು ಹೆತ್ತ ಮೇಲೆ ಬಂದ ತೊಂದರೆ, ಹೆತ್ತಾಗಿನಿಂದ ಬಂದ ತೊಂದರೆ ಅಂತ ಹೇಳ್ಬೋದು. ಮೈಯೆಲ್ಲ ಸೇರೋದು, ನಿದ್ದೆ ಬರೋದಿಲ್ಲ, ಗಂಡ ನಿದ್ದೆ ಮಾತ್ರ ಕೊಡಿಸಿದ್ರಿಂದ ಅವಳು ನಿದ್ದೆ ಮಾಡ್ತಾ ಇದ್ಲು, ಸೊಂಪಾಗಿ ನಿದ್ದೆ ಮಾಡ್ತಾ ಇದ್ಲು, ಆದ್ರೆ ಹಗಲಲ್ಲಿ ಮೈಕೈ ಸೇದೋದು ನಿಂತಿರ್ಲಿಲ್ಲ. ಅದಕ್ಕೆ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಸೊ ಇದಕ್ಕೆ ನಾನು ಅವಾಗ, ನಾನು ಕುಂದೂರು ಅಂತ ದಾವಣಗೆರೆ ಪಕ್ಕದಲ್ಲಿ ಒಂದು ಹಳ್ಳಿ, ಒಂದು ಊರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೆ. ಮೆಡಿಕಲ್ ಕ್ಯಾಂಪ್ ವಾರಕ್ಕೊಮ್ಮೆ ಹೋಗ್ತಿದ್ದೆ, ಕೈ ತುಂಬ ದುಡ್ಡು ಸಿಗ್ತಿತ್ತು. ಎಷ್ಟೋ ಜನ ವಾಸಿಯಾಗ್ದಿದ್ದ ಕಾಯಿಲೆಯಿಂದ ಬಳಲ್ತಾ ಇದ್ದವರು ನನ್ನಿಂದ ಚಿಕಿತ್ಸೆ ತಗೊಂಡು ಅವ್ರ ಕಾಯಿಲೆ ವಾಸಿ ಮಾಡ್ಕೊಳ್ತಾ ಇದ್ರು. ಸೊ ಕೈ ತುಂಬ ಅರ್ನಿಂಗ್ ಇತ್ತು ನನಗೆ. ವಾರಕ್ಕೊಮ್ಮೆ ಸಂಡೆ ಭಾನುವಾರ ಹೋಗ್ತಿದ್ದೆ ಕುಂದೂರು ಅಂತ ಊರಿನ ಹೆಸರು. ಅಲ್ಲಿ ಒಬ್ಬಳು ಶಿಲ್ಪ ಅನ್ನುವ ಲೇಡಿಗೆ ಈ ಬಾಣಂತಿ ಸನ್ನಿ ಇತ್ತು, ಹಿಸ್ಟೀರಿಯಾ. ಹಿಸ್ಟೀರಿಯಲ್ಲಿ ಬೇರೆ ಬೇರೆ ನಮೂನೆ ಇದ್ದಾವೆ. ಓಕೆ, ಇದು ಈ ಹಿಸ್ಟೀರಿಯಕ್ಕೆ ನಾನು ಹೋಮಿಯೋ ಮೆಡಿಸಿನ್ ಮತ್ತು ಅಂಗೈ ಅಂಗಾಲಿಗೆ ಅಯಸ್ಕಾಂತ ಸ್ಪರ್ಶ ಚಿಕಿತ್ಸೆ ಕೊಟ್ಟೆ. ಅಂಗೈ ಅಂಗಾಲಿಗೆ ಯಾಕೆ ಕೊಡ್ಬೇಕಂದ್ರೆ, ಮೆದುಳಿಗೆ ಸಂವೇದನೆ ತಲುಪಿಸುವಂತಹ ಬಿಂದುಗಳು, ಎಲ್ಲ ಅಂಗಗಳಿಗೆ ಸಂಬಂಧಿಸಿದ ಬಿಂದುಗಳು ಅಂಗೈ ಮತ್ತು ಅಂಗಾಲಿನಲ್ಲಿವೆ. ಅದನ್ನ ಅಂಗೈ ಮತ್ತು ಅಂಗಾಲಿಗೆ ಅಯಸ್ಕಾಂತ ಸ್ಪರ್ಶ ಚಿಕಿತ್ಸೆ ಕೊಟ್ಟರೆ ಎಷ್ಟೋ ಕಾಯಿಲೆಗಳು ವಾಸಿಯಾಗ್ತವೆ. ಇದು ಸೆನ್ಸೇಷನಲ್, ಪ್ರಾಕ್ಟಿಕಲ್, ಬಟ್ ನಾಟ್ ಸೈಂಟಿಫಿಕ್. ಸೈನ್ಸ್ ಇದನ್ನು ಒಪ್ಪಲ್ಲ. ಇವತ್ತಿಗೆ ಸೈನ್ಸ್ ಯಾವ ಮಟ್ಟದಲ್ಲಿದೆ ಅಂದ್ರೆ, ತನಗೇನು ಅರ್ಥ ಆಗೋದಿಲ್ಲ ಅದನ್ನು ಅನ್ಸೈಂಟಿಫಿಕ್ ಅಂದ್ಬಿಡುತ್ತೆ. ತನಗೇನು ಅರ್ಥ ಆಗಲ್ಲ ಅದು ಅನ್ಸೈಂಟಿಫಿಕ್. ಆದರೆ ಅನ್ಸೈಂಟಿಫಿಕ್ ಆಗಿರೋದ್ರಲ್ಲಿ ಕೂಡ ಸತ್ಯ ಇರುತ್ತೆ. ಉದಾಹರಣೆಗೆ ಹರಕೆಗಳಿಂದ ಕಾಯಿಲೆ ವಾಸಿ ಆಗುತ್ತೆ, ಸತ್ಯ ಇದು, ಅನ್ಸೈಂಟಿಫಿಕ್, ಇದು ಸೈಂಟಿಫಿಕ್ ಅಲ್ಲ. ಹಾಗೆಯೇ ಹೋಮಿಯೋಪತಿ, ನ್ಯಾನೋ ಮೆಡಿಸಿನ್, ಅನ್ಸೈಂಟಿಫಿಕ್, ಆದರೆ
ಅದಿವತ್ತಿಗೆ ವಿಶ್ವಾದ್ಯಂತ ಅಲೋಪತಿಯ ನಂತರದ ಸ್ಥಾನವನ್ನು ಗಳಿಸ್ಕೊಂಡಿದೆ. ಅಲೋಪತಿಯ ನಂತರದ ಸ್ಥಾನವನ್ನು ಹೋಮಿಯೋಪತಿ ಗಳಿಸ್ಕೊಂಡಿದೆ. ಅದು ಸೈಂಟಿಫಿಕ್ ಅಲ್ಲ, ಅದು ಕೂಡ ಅನ್ಸೈಂಟಿಫಿಕ್, ಅದು ಸೆನ್ಸೇಷನಲ್. ಇವತ್ತಿಗೆ ಎರಡಿದೆ, ಒಂದು ಸೈಂಟಿಫಿಕ್, ಇನ್ನೊಂದು ಸೆನ್ಸೇಷನಲ್ ಅಂತ. ಅದರಲ್ಲಿ ಹೋಮಿಯೋಪತಿ ಸೆನ್ಸೇಷನಲ್, ಅಲೋಪತಿ ಸೈಂಟಿಫಿಕ್. ಓಕೆ, ಹೀಗೆ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೆ. ಅದೇ ಒಂದು ಪೇಷಂಟ್ ಬಂತು ನನ್ನ ಚಿಕಿತ್ಸೆಗೆ. ನನಗೆ ಸ್ಪಷ್ಟ ಗೊತ್ತಾಗಲಿಲ್ಲ ಏನು ಕೊಡೋದು ಅಂತ. ಒಂದೊಂದೇ ಔಷಧಿ ಕೊಡ್ತಾ ಹೋದೆ, ಎರಡು ಔಷಧಿ ಕೊಟ್ಟೆ, ರಿಸಲ್ಟ್ ಇಲ್ಲ. ದಿನಕ್ಕೊಂದು ಔಷಧಿ ಕೊಡ್ತಾ ಇದ್ದೆ, ಮೂರನೇ ಔಷಧಿಗೆ ರಿಸಲ್ಟ್ ಬಂತು. ಮೈಕೈ ಎಲ್ಲ ಸೇದೋದು, ಮೂರನೇ ಔಷಧಿಗೆ ರಿಸಲ್ಟ್ ಬಂತು. ಅಂಗೈ ಅಂಗಾಲಿಗೆ ಅಯಸ್ಕಾಂತ ಚಿಕಿತ್ಸೆ, ಮತ್ತೆ ಈ ಮೈಯೆಲ್ಲ ಸೇದುವಂತ ಒಂದು ಇಗ್ನೇಷ್ಯ ಮತ್ತು ವಿಪಟೋರಿಯ. ಹೀಗೆ ಕಂಪ್ಲೀಟ್ ಗುಣ ಆಯ್ತು, ಅದು ಒಂದು ವಾರದಲ್ಲಿ ಗುಣ ಆಯ್ತು. ಅದು ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್. ಇದು ಅಲೋಪತಿಯಲ್ಲಿ ಗುಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಬ್ರಿಲಿಯಂಟ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಹೋಮಿಯೋಪತಿಸ್ಟ್ ಕ್ಯಾನ್ ಕ್ಯೂರ್ ಇಟ್. ತುಂಬಾ ಬ್ರಿಲಿಯಂಟ್ ಆಗಿರುವ ನುರಿತ ಹೋಮಿಯೋಪತಿಸ್ಟ್ ಮಾತ್ರ ಗುಣ ಮಾಡ್ಲಿಕ್ಕೆ ಸಾಧ್ಯ. ಗುಣ ಆಗೋಯ್ತು, ಸೊ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್. ಇಷ್ಟು ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಇದು ಹಿಸ್ಟೀರಿಯಾ ನಂಬರ್ 1. ಈಗ ಹಿಸ್ಟೀರಿಯಾ ನಂಬರ್ 2 ಹೋಗೋಣ. ಇನ್ನೊಂದು ಹಿಸ್ಟೀರಿಯಾ ಯಾವ ನಮೂನೆ ಇತ್ತು ಅಂತ ಹೇಳ್ತೇನೆ. ಸೊ ಇಷ್ಟು ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ನನ್ನ ವಾಟ್ಸ್ಆ್ಯಪ್ ನಂಬರ್ +91 934 22 555 080. ಎಲ್ಲೂ ಗುಣ ಆಗದೇ ಇರುವ ಯಾವುದೇ ಕಾಯಿಲೆ ಇದ್ರೂ ನನ್ನನ್ನು ಸಂಪರ್ಕಿಸಿ, ನಾನು ಅದನ್ನು ಗುಣ ಮಾಡಲಿಕ್ಕೆ ಮಾಡ್ತೇನೆ, ಪ್ರಯತ್ನಿಸ್ತೇನೆ. ಅಟ್ಲೀಸ್ಟ್ 50-75% ಗುಣ ಮಾಡಿ ತೋರಿಸ್ತೇನೆ ಅನ್ನುವಂಥ ಒಂದು ಅಶ್ಯೂರೆನ್ಸ್ ನಿಮಗೆ ಕೊಡ್ತಾ ಈ ಭಾಷಣ ಮುಗಿಸ್ತೇನೆ. ನಮಸ್ಕಾರ ನಿಮಗೆ.